ತುಂಬಾ ಸಲ ಏನಾಗುತ್ತೆ, ಹಾಲನ್ನ ಬಿಸಿ ಮಾಡಕ್ಕೆ ಆದ್ರೆ ಹಾಲು ಒಡೆದು ಹೋಗ್ಬಿಡುತ್ತೆ. ಆಗ ತುಂಬಾ ಬೇಜಾರಾಗುತ್ತೆ, ಏನಪ್ಪ ಇಷ್ಟು ದುಡ್ಡು ಕೊಟ್ಟ ಅಂದು ಹಾಲು ಒಡೆದೋಯ್ತಲ್ಲ ಅಂತ. ಆದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ ಮುಂದೆ ನೀವು ಯಾವತ್ತೇ ಹಾಲು ಒಡೆದು ಹೋದ್ರು ಕೂಡ ಒಂದೇ ಒಂದು ಹನಿನು ಕೂಡ ವೇಸ್ಟ್ ಮಾಡೋದಿಲ್ಲ, ಹಾಗೇನೆ ಇನ್ಮೇಲೆ ಹಾಲು ಒಡೆದೋದ್ರೆ ಖುಷಿ ಪಡ್ತೀರಾ. ಯಾಕೆಂದ್ರೆ ನೀವು ಮಾರ್ಕೆಟ್ ಅಲ್ಲಿ ದುಬಾರಿ ಬೆಲೆ ಕೊಟ್ಟು ತರುವಂತದ್ದನ್ನ ನೀವು ಮನೆಯಲ್ಲೇ ಮಾಡಬಹುದು. ಅದು ಕೂಡ ಒಂದು ಪೈಸೆ ಖರ್ಚಿಲ್ಲದೆ ಮಾಡ್ಕೋಬಹುದು. ಬೇರೆ ಯಾವುದೇ ಇಂಗ್ರೀಡಿಯಂಟ್ ಸೇರಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೇವಲ ಒಡೆದು ಹೋದ ಹಾಲು ಇದ್ರೆ ಸಾಕು, ನೀವು ಈ ರೆಸಿಪಿನ ಮಾಡಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸರ್ನಾಸ್ ಕ್ವಿಜಿನ್. ಬನ್ನಿ ಇವತ್ತು ಒಡೆದ ಹಾಲಿನಿಂದ ಮನೆಯಲ್ಲಿ ಪನ್ನೀರ್ ಅನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನ ಕಾಸಕ್ಕಿಟ್ಟಿದ್ದೆ, ನೋಡಿ ಒಡೆದು ಹೋಗ್ಬಿಟ್ಟಿದೆ. ಈಗ ಗ್ಯಾಸ್ ಅನ್ನ ಲೋ ಫ್ಲೇಮ್ ನಲ್ಲಿ ಇಟ್ಟು 2 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡ್ತೀನಿ. ಸಾಮಾನ್ಯವಾಗಿ ಹಾಲು ಒಡೆದೋದ ತಕ್ಷಣ ನಾವು ಮಾಡೋ ಮೊದಲ ಕೆಲಸ ಅಂತ ಅಂದರೆ ಯಾವುದಕ್ಕೂ ಯೂಸ್ ಆಗೋದಿಲ್ಲ ಅಂತ ಹೇಳಿ ನಾವು ಮಾಡೋ ಕೆಲಸ ಅಂದರೆ ಇದನ್ನು ತಗೊಂಡೋಗಿ ಚೆಲ್ಬಿಡ್ತೀವಿ. ಆದರೆ ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ, ಹೀಗಾಗಿ ಈ ರೀತಿಯಾಗಿ ಪನ್ನೀರನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ನೀವು ಅದನ್ನು ಹೆಲ್ದಿ ರೆಸಿಪಿಗೆ ಯೂಸ್ ಮಾಡ್ಬೋದು. ನೋಡಿ 2 ನಿಮಿಷ ಕುದಿಸಿದ್ದೀನಿ, 2 ನಿಮಿಷದ ನಂತರ ನೋಡ್ಬೋದು ಇದರಲ್ಲಿರುವಂತಹ ನೀರು ಮತ್ತೆ ಪನ್ನೀರು ಎರಡು ಸಪರೇಟ್ ಆಗಿದೆ. ಈ ರೀತಿಯಾಗಿ ಮಾಡಿ ತಗೊಳ್ಳೋದ್ರಿಂದ ಪನ್ನೀರು ಚೆನ್ನಾಗಿ ಸಿಗುತ್ತೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ನಂತರ ಒಂದು ಪಾತ್ರೆ ಮೇಲೆ ಸ್ಟ್ರೈನರ್ ಇಟ್ಟಿದ್ದೀನಿ, ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಒಡೆದ ಹಾಲನ್ನ ಹಾಕ್ತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪ ನೀರನ್ನ ಹಾಕಿ ಹಾಕ್ತಾ ಇದ್ದೀನಿ. ತಣ್ಣೀರನ್ನ ಈ ರೀತಿಯಾಗಿ ಒಂದೆರಡು ಸಲ ಹಾಕಿ ತೊಳೆಯೋದ್ರಿಂದ ಇದರಲ್ಲಿರುವಂತ ಸ್ಮೆಲ್ಲು ಹೋಗುತ್ತೆ. ಯಾಕೆಂದ್ರೆ ನಾವು ಇದನ್ನ ಒಡೆದ ಹಾಲಿನಿಂದ ಮಾಡ್ತಾ ಇರೋದ್ರಿಂದ ಸ್ಮೆಲ್ ಇದ್ದೇ ಇರುತ್ತೆ. ಹೀಗಾಗಿ ಒಂದೆರಡು ಸಲ ಈ ರೀತಿಯಾಗಿ ತಣ್ಣೀರನ್ನ ಹಾಕಿ ತೊಳೆಯೋದ್ರಿಂದ ಇದರಲ್ಲಿರುವಂತ ಸ್ಮೆಲ್ಲು ಹೋಗುತ್ತೆ. ನೋಡಿ ಈಗ ಕ್ಲೀನ್ ಆಗಿ ನಾನು ತೊಳೆದಿದ್ದೀನಿ. ನೋಡಿ ನಂತರ ಸ್ವಲ್ಪ ಈ ರೀತಿಯಾಗಿ ಸ್ಕ್ವೀಸ್ ಮಾಡಿಕೊಂಡು ಇದರಲ್ಲಿರುವಂತ ಎಕ್ಸಸ್ ನೀರನ್ನ ತೆಗಿತಾ ಇದ್ದೀನಿ. ಪೂರ್ತಿಯಾಗಿ ಹಿಂಡಿ ಇದನ್ನ ಡ್ರೈ ಮಾಡ್ಕೋಬಾರ್ದು, ಪೂರ್ತಿಯಾಗಿ ಡ್ರೈ ಆದ್ರೆ ಶೇಪ್ ಚೆನ್ನಾಗಿ ಬರಲ್ಲ. ಹೀಗಾಗಿ ಪನ್ನೀರ್ ಸ್ವಲ್ಪ ಸ್ಮೂತ್ ಆಗಿರಲಿ ಅಂದ್ರೆ ಪನ್ನೀರ್ ಚೆನ್ನಾಗಿ ಶೇಪ್ ಬರುತ್ತೆ ಅಂತ ಅಷ್ಟೇನೆ. ಸ್ವಲ್ಪ ಸ್ಮೂತ್ ಆಗಿದ್ರೆ ಪನ್ನೀರ್ ಚೆನ್ನಾಗಿ ಶೇಪ್ ಬರುತ್ತೆ. ಅರ್ಧ ಲೀಟರ್ ಹಾಲಿನಿಂದ ಇಷ್ಟು ಪನ್ನೀರ್ ಬಂದಿದೆ. ನೀವು ಸ್ವಲ್ಪ ಜಾಸ್ತಿ ಹಾಲನ್ನ ಬಳಸ್ಕೊಂಡ್ರೆ ಇನ್ನ ಜಾಸ್ತಿ ಪನ್ನೀರ್ ಬರುತ್ತೆ. ನೋಡಿ ಇದರಲ್ಲೇನೆ ಹೀಗೇನೆ ಇಡಬಹುದು, ಆದ್ರೆ ನಾವು ಯಾವ ರೀತಿಯಾಗಿ ಇಡ್ತೀವಲ್ವಾ ಪನ್ನೀರ್ಗೆ ಅದೇ ಶೇಪ್ ಬರುತ್ತೆ. ಹೀಗಾಗಿ ನಾನು ಸ್ಕ್ವೇರ್ ಶೇಪ್ ಅಲ್ಲಿ ಮಾಡ್ಕೊಳ್ತೀನಿ. ಇದೇ ರೀತಿ ಇದ್ರೆ ಉಂಡೆ ತರ ಶೇಪ್ ಬರುತ್ತೆ. ಹೀಗಾಗಿ ನಾನು ಇದನ್ನ ಸ್ಕ್ವೇರ್ ಶೇಪ್ ಅಲ್ಲಿ ಮಾಡ್ತಾ ಇದ್ದೀನಿ. ನೀವು ಇದನ್ನ ಒಡೆದು ಹೋಗಿರೋ ಹಾಲಿನಿಂದ ಮಾತ್ರ ಮಾಡಬಹುದಾ ಅಂತ ಅಂದ್ರೆ ಹಾಗೇನೂ ಇಲ್ಲ. ನಿಮ್ಗೆ ಪನ್ನೀರ್ ಯಾವಾಗ ಬೇಕು ಅಂತ ಅನ್ಸುತ್ತೋ ಆಗ ಹಾಲನ್ನ ಬಿಸಿ ಮಾಡಕ್ಕಿಟ್ಟು ಹಾಲು ಬಿಸಿ ಆದ ನಂತರ ಅದಕ್ಕೆ ಒಂದ್ ಸ್ವಲ್ಪ ಲಿಂಬೆ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದು ಒಡೆದೋಗುತ್ತೆ. ಒಂದೆರಡು ನಿಮಿಷ ಅದನ್ನ ಚೆನ್ನಾಗಿ ಕುದಿಸೋದ್ರಿಂದ ನೀರು ಮತ್ತೆ ಪನ್ನೀರು ಸಪರೇಟ್ ಆಗುತ್ತೆ. ನಂತರ ನೀವು ಈಗ ನಾನು ಯಾವ ರೀತಿ ಪ್ರೊಸೀಜರ್ ತೋರಿಸಿದ್ನಲ್ವಾ ಇದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿಕೊಂಡು ಹೋಮ್ ಮೇಡ್ ಪನ್ನೀರ್ ಅನ್ನ ಮಾಡಬಹುದು. ನೋಡಿ ಈ ರೀತಿಯಾಗಿ ಶೇಪ್ ಮಾಡಿ ನೀಟ್ ಆಗಿ ಈ ರೀತಿಯಾಗಿ ಬಟ್ಟೆಯಲ್ಲಿ ಇದನ್ನ ಸುತ್ತಬೇಕು. ಇದನ್ನ ಮಾಡೋದು ತುಂಬಾನೇ ಸಿಂಪಲ್, ಮನೆಯಲ್ಲೇ ಮಾಡಬಹುದು. ಹಾಲು ಒಡೆದೋಯ್ತು ಅಂತ ಚೆಲ್ಲೋದ್ರಿಂದ ಇದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ವೇಸ್ಟ್ ಆಗತ್ತೆ. ಅದೇ ನೀವು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಕ್ವಾಲಿಟಿ ಇರುವಂತಹ ಪನ್ನೀರನ್ನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ ನೀಟ್ ಆಗಿ ಈ ರೀತಿಯಾಗಿ ರ್ಯಾಪ್ ಮಾಡಿದ ನಂತರ ಇದ್ರ ಮೇಲೆ ಒಂದ್ ಯಾವ್ದಾದ್ರು ಡಬ್ಬಿ ಅಥವಾ ಏನಾದ್ರೂ ಒಂದು ಭಾರವಾದ ವಸ್ತುನ ಇಟ್ಟು 1 ಗಂಟೆ ಇದನ್ನ ರೆಸ್ಟ್ ಮಾಡಕ್ ಬಿಡಬೇಕು. ನೋಡಿ ಇಲ್ಲಿ ನಾನೊಂದು ಡಬ್ಬಿನ ಇಟ್ಟಿದ್ದೀನಿ, ಇದನ್ನ ಇದೇ ರೀತಿ 1 ಗಂಟೆ ಇದನ್ನ ರೆಸ್ಟ್ ಮಾಡಕ್ ಬಿಡ್ತೇನೆ. ನೋಡಿ ನಂತರ ಪನ್ನೀರ್ ಬಸ್ಸದಂತ ನೀರೇನಿರುತ್ತಲ್ಲ ಇದನ್ನು ಕೂಡ ನೀವು ಚಪಾತಿ ನಾದೋದಕ್ಕೆ ಯೂಸ್ ಮಾಡ್ಕೊಂಡ್ರೆ ಚಪಾತಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ನೋಡಿ. 1 ಗಂಟೆ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಹೋಮ್ ಮೇಡ್ ಪನ್ನೀರ್ ರೆಡಿ ಆಗಿದೆ.
ಪ್ಯೂರ್ ಆಗಿರುತ್ತೆ, ಹಾಗೆ ಹೈಜೀನಿಕ್ ಆಗಿರುತ್ತೆ, ತುಂಬಾನೇ ಸುಲಭ ಮಾಡೋದು. ಅರ್ಧ ಲೀಟರ್ ಹಾಲಿನಲ್ಲಿ ನೋಡಿ ಇಷ್ಟು ಪನ್ನೀರ್ ಸಿಕ್ಕಿದೆ. ನಾನಿಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಮಾಡಿದೀನಿ. ನಿಮ್ಗೆ ಇನ್ನು ಥಿಕ್ ಆಗ್ಬೇಕು ಅಂತ ಅಂದ್ರೆ ಥಿಕ್ ಆಗಿ ನೀವು ಇದನ್ನ ಶೇಪ್ ಕೊಟ್ಕೊಳ್ಬಹುದು. ನೀವು ಜಾಸ್ತಿ ಹಾಲನ್ನ ತಗೊಂಡ್ರೆ ನೀವು ಜಾಸ್ತಿ ಪನ್ನೀರನ್ನ ಮಾಡ್ಕೋಬಹುದು. ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಟೆಕ್ಸ್ಚರ್ ಬಂದಿರುತ್ತೆ ಅಂತ. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಈ ಪನ್ನೀರನ್ನ ನೀವು ಪಲಾವ್ ಮಾಡೋದಕ್ಕೆ, ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಪಾಲಕ್ ಪನ್ನೀರ್ ಮಾಡೋದಕ್ಕೆ, ಹೀಗೆ ತುಂಬಾ ವೆರೈಟಿ ಅಡಿಗೆಗಳಿಗೆ ನೀವು ಇದನ್ನ ಬಳಸ್ಕೋಬಹುದು. ನೋಡಿ ಪರ್ಫೆಕ್ಟ್ ಆಗಿ ಮಾರ್ಕೆಟ್ ಇಂದ ತಂದಿರುವಂತ ಪನ್ನೀರ್ ಯಾವ ರೀತಿ ಇರುತ್ತಲ್ವಾ ಅದೇ ರೀತಿ ಬರುತ್ತೆ. ನೋಡ್ಬೋದು, ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.